ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆದು ಈಗಾಗಲೇ ಫಲಿತಾಂಶಕ್ಕೆ ಎಲ್ಲರೂ ಕೂಡ ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಒಂದು ಕಡೆ ಇಡೀ ಭವಿಷ್ಯ ಏನಾಗುತ್ತೆ, ಮುಂದಿನ 5 ವರ್ಷಗಳ ಕಾಲ ರಾಜ್ಯವನ್ನು ಆಳುವಂತಹ ಆ ದೊರೆ ಯಾರು, ಯಾರಿಗೆ ಪಟ್ಟಾಭಿಷೇಕ ಮಾಡುವಂತಹ ಸೌಭಾಗ್ಯ ಒದಗಿ ಬರುತ್ತೆ, ಜೆ ಡಿ ಎಸ್ ಕಿಂಗ್ ಮೇಕರ್ ಆಗುತ್ತೋ ಅಥವಾ ಬಿ ಜೆ ಪಿ ಅಥವಾ ಕಾಂಗ್ರೆಸ್ಸಿಗೆ ಸ್ಪಷ್ಟವಾದ ಬಹುಮತ ಸಿಗುತ್ತಾ, ಈ ರೀತಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಿದ್ದಾವೆ. ಈ ನಡುವೆ ಮೊನ್ನೆ ಬಂದಂತಹ ಎಕ್ಸಿಟ್ ಪೋಲು ಎಲ್ಲರ ಲೆಕ್ಕಾಚಾರವನ್ನು ಕೂಡ ತಲೆಕೆಳಗೆ ಆಗುವಂತೆ ಮಾಡಿದೆ ಅನ್ನೋದು ಕೂಡ ಸತ್ಯ. ಜೊತೆಗೆ ಈಗಾಗಲೇ 5 ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ಲಿ 5 ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟಿದ್ದರೆ, ಮತ್ತೊಂದಷ್ಟು ಒಂದು 2-3 ಎಕ್ಸಿಟ್ ಪೋಲ್ಗಳು ಬಹುತೇಕ ಬಿ ಜೆ ಪಿಗೆ ಬಹುಮತ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾವೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಇನ್ನುಳಿದಂತೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ಬಹುತೇಕ ಸಮೀಕ್ಷೆಗಳು ಅತಂತ್ರ ಅಂತಲೇ ಹೇಳ್ತಿದ್ದಾವೆ. ಜೊತೆಗೆ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಸೃಷ್ಟಿಯಾಗಿರುವಂಥ ವಾತಾವರಣವೂ ಕೂಡ ಹಾಗೆ ಇದೆ. ಈ ನಡುವೆ ಕಾಂಗ್ರೆಸ್ನವರು ಮಾತ್ರ ಇಲ್ಲ, ನಾವು ಸ್ಪಷ್ಟ ಬಹುಮತವನ್ನು ಪಡೆದೇ ಪಡಿತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರೆ, ಬಿ ಜೆ ಪಿಯವರು ಕೂಡ ಇದೇ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದರೆ ಜೆ ಡಿ ಎಸ್ ಮಾತ್ರ ಸಾಧ್ಯವೇ ಇಲ್ಲ, ನಮ್ಮ ಬೆಂಬಲ ಇರದೆ ಯಾವ ಪಕ್ಷವೂ ಕೂಡ ರಚನೆ ಆಗೋದಿಲ್ಲ ಅನ್ನುವಂಥ ಒಂದು ಗಟ್ಟಿ. ಇದೇ ಕಾರಣದಿಂದ ಈಗ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ದೊಡ್ಡ ಮಾಸ್ಟರ್ ಗೇಮನ್ನೇ ಸಿದ್ಧಪಡಿಸಿದ್ದಾರೆ. ಅಸಲಿಗೆ ಈ ಎಲ್ಲ ಚಕ್ರವ್ಯೂಹಗಳಿದಾವಲ್ಲ, ಈ ರಣತಂತ್ರಗಳಿದಾವಲ್ಲ, ಇದು ಸೃಷ್ಟಿಯಾಗಿದ್ದು ಇವತ್ತಲ್ಲ, 6 ತಿಂಗಳ ಹಿಂದೆಯೇ ಸೃಷ್ಟಿಯಾದಂತಹ ರಣವ್ಯೂಹ. ಇದರಲ್ಲಿ ಈಗ ಕುಮಾರಸ್ವಾಮಿ ಬಹುತೇಕ ತಮ್ಮ ಲೆಕ್ಕಾಚಾರಗಳು ಏನಿದ್ದಾವೆ ಆ ಲೆಕ್ಕಾಚಾರಗಳಲ್ಲಿ ಬಹುತೇಕ ಸಫಲ ಆಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತದೆ. ಒಂದು ವೇಳೆ ಎಲ್ಲ ಎಕ್ಸಿಟ್ ಪೋಲ್ಗಳು ಅಂದರೆ ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗುತ್ತೆ ಅನ್ನುವಂಥ ಮಾಹಿತಿ ಏನಿತ್ತಲ್ವಾ, ಒಂದು ವೇಳೆ ಅದೇ ರೀತಿ ಆಯಿತು ಅಂತ ಹೇಳಿದ್ರೆ, ಬಹುಶಃ ಕುಮಾರಸ್ವಾಮಿ ಅವರ ಪ್ಲಾನ್ ಏನಿದೆ ಅಲ್ವಾ, ಈಗಾಗಲೇ ಹಾಕಿರುವಂಥ ಪ್ಲಾನು ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಕಾರಣಕ್ಕೆ ಅವರು ಫಾರಿನ್ಗೂ ಕೂಡ ಹೋಗಿರೋದು. ಹಾಗಾದರೆ ಕುಮಾರಸ್ವಾಮಿಯ ಜೊತೆಗೆ ಸಿಂಗಾಪುರಕ್ಕೆ ಹಾರಿರುವಂಥ ಆ ಇಬ್ಬರು ನಾಯಕರು ಯಾರು, ಅವರು ಸಿಂಗಾಪುರದಲ್ಲಿ ಚರ್ಚಿಸ್ತಿರುವಂಥ ವಿಚಾರ ಏನು, ಜೊತೆಗೆ ಬಿ ಜೆ ಪಿಗೂ ಮತ್ತು ಜೆ ಡಿ ಎಸ್ಗೆ ಇದಾಗಲೇ ಡೀಲಿಂಗ್ ಆಗಿದೆಯಾ, ಇದೇ ವಿಚಾರವನ್ನು ಸಿದ್ದರಾಮಯ್ಯ ಈ ಹಿಂದೆ 2-3 ಸಲ ಪ್ರಸ್ತಾಪ ಮಾಡಿದ್ದ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನಗಾಗಲೇ ಹೇಳಿದಂತೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯ ಕಾವು ಒಂದು ಕಡೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಏನೋ ಮುಗೀತು, ಆದರೆ ಫೈನಲ್ ರಿಸಲ್ಟ್ ಇದೆಯಲ್ವಾ, ಇದಕ್ಕೆ ಇದು ಬಹುಶಃ ಶನಿವಾರ 12 ಗಂಟೆ ಒಳಗೆ ಕ್ಲಿಯರ್ ಆಗುತ್ತೆ. ಆದರೂ ಕೂಡ ಶನಿವಾರ 12 ಗಂಟೆವರೆಗೆ ಕಾಯುವಂಥ ತಾಳ್ಮೆ ಅಥವಾ ಕಾಯುವಷ್ಟು ಒಂದು ಪೇಷನ್ಸು ಸದ್ಯಕ್ಕೆ ಯಾರಲ್ಲೂ ಕೂಡ ಕಾಣಿಸ್ತಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅಷ್ಟು ಕುತೂಹಲ ಇದೆ. ಈ ಬಾರಿಯ ಚುನಾವಣೆ ಅಂತೂ ಕಳೆದ ಅಷ್ಟೂ ಚುನಾವಣೆಗಳಂತೂ ಕೂಡ ಸಾಕಷ್ಟು ಕುತೂಹಲ. ಅದಕ್ಕೆ ಕಾರಣ ಆಗಿರೋದು ಎಕ್ಸಿಟ್ ಪೋಲು, ಪ್ರೀ ಪೋಲ್ಗಳು, ಜೊತೆಗೆ ಒಂದಷ್ಟು ಸಮೀಕ್ಷೆಗಳು, ವರದಿಗಳು, ಈ ರೀತಿ ಎಲ್ಲ ಕಾರಣಗಳಿಂದ. ಅದನ್ನು ಮೀರಿಯೂ ಕೂಡ ಈಗಾಗಲೇ ಕಿಂಗು, ಕಿಂಗ್ ಮೇಕರು ಇವೆಲ್ಲ ಚರ್ಚೆಗಳಾಗ್ತಿರುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ನ ಕುಮಾರಸ್ವಾಮಿಯವರು ಮಾಡಿರುವಂತಹ ಒಂದು ರಣವ್ಯೂಹ ಈಗ ಭಾರಿ ಚರ್ಚೆ ಆಗ್ತಿದೆ. ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಈಗಾಗಲೇ ಕುಮಾರಸ್ವಾಮಿಯವರು ಫಾರಿನ್ಗೆ ಹಾರಿಯಾಗಿದೆ ಅಲ್ವಾ. ಈ ಫಾರಿನ್ಗೆ ಹಾರಿರುವಂಥ ಕೇವಲ ಕುಮಾರಸ್ವಾಮಿಯವರು ಒಬ್ಬರೇ ಅಲ್ಲ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ. ಹಾಗಾದರೆ ಕುಮಾರಸ್ವಾಮಿ ಅವರ ಜೊತೆಗೆ ಯಾರೆಲ್ಲ ಹೋಗಿದ್ದಾರೆ, ಜೆ ಡಿ ಎಸ್ನ ನಾಯಕರು ಹೋಗಿದ್ದಾರೆ ಅಥವಾ ಇನ್ನಿತರ ನಾಯಕರು ಹೋಗಿದ್ದಾರೆ ಅಂತೇಳಿ ನೋಡ್ತಾ ಹೋದಾಗ, ಕುಮಾರಸ್ವಾಮಿಯ ಜೊತೆಗೆ ಫಾರಿನ್ಗೆ ಅಥವಾ ಸಿಂಗಾಪುರಕ್ಕೆ ಹೋಗಿರೋದು ಜೆ ಡಿ ಎಸ್ನ ನಾಯಕರು ಅಲ್ಲ, ಕಾಂಗ್ರೆಸ್ನ ನಾಯಕರು ಅಲ್ಲ, ಬದಲಿಗೆ ಹೋಗಿರೋದು ಆರ್ ಎಸ್ ಎಸ್ನ ಒಬ್ಬ ನಾಯಕ, ಜೊತೆಗೆ ಅಮಿತ್ ಶಾ ಅವರ ಆಪ್ತ ಅಂತ. 100% ಸಿಂಗಾಪುರಕ್ಕೆ ಕುಮಾರಸ್ವಾಮಿ ಅವರು ಹೋಗೋದ್ರ ಹಿಂದೆ ಭಾರಿ ದೊಡ್ಡ ಲೆಕ್ಕಾಚಾರಗಳಿದ್ದಾವೆ. ಸಿಂಗಾಪುರದಲ್ಲಿ ಕುಮಾರಸ್ವಾಮಿಯವರು ಸುತ್ತಾಟ ಮಾಡಲಿಕ್ಕೋ ಅಥವಾ ತಮ್ಮ ಜಾಲಿ ರೈಡ್ ಮಾಡಲಿಕ್ಕೋ ಅಥವಾ ಟ್ರಿಪ್ಪನ್ನು ಎಂಜಾಯ್ ಮಾಡಲಿಕ್ಕೋ ಅಥವಾ ರಿಲ್ಯಾಕ್ಸ್ ಮೂಡ್ಗೋ ಹೋಗಿಲ್ಲ. ಅಲ್ಲಿ ಕುಮಾರಸ್ವಾಮಿಯವರು ಹೋಗಿರೋದು ಸ್ಪಷ್ಟವಾಗಿ ರಾಜಕೀಯದ ಚದುರಂಗದ ಆಟಗಳನ್ನು ಆಡಲಿಕ್ಕೆ ಅನ್ನೋದು ಕೂಡ ಈಗಾಗಲೇ ಅರ್ಥ ಆಗಬೇಕಾಗಿರೋ ವಿಚಾರ. ಜೊತೆಗೆ ಕುಮಾರಸ್ವಾಮಿಯವರು ಸಿಂಗಾಪುರದಲ್ಲಿ ಏನು ಚರ್ಚೆ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಈಗಲ್ಲ, ಕಳೆದ 6 ತಿಂಗಳ ಹಿಂದೆಯೇ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಇದೆ. ಅಂದರೆ ಈಗಾಗಲೇ ಕುಮಾರಸ್ವಾಮಿಯವರು ಅವರ ಆಪ್ತರಿಗೆ ಹೇಳಿಕೊಂಡಿರುವ ಹಾಗೆ ಅವರ ಆಪ್ತರೇ ಈ ವಿಚಾರವನ್ನು ಹಲವಾರು ಜನರಿಗೆ ಇದೇ ಚರ್ಚೆ ಮಾಡ್ತಾ ಈ ವಿಚಾರ ಹೊರಗಡೆ ಬಂದಿದೆ. ಏನು ಅಂತ ಹೇಳಿದರೆ, ಇಲ್ಲಿ ಒಂದು ವೇಳೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರವೇ ರಚನೆ ಆಗಬೇಕು ಆ ಪರಿಸ್ಥಿತಿ ಬಂತು ಅಂತ ಹೇಳಿದರೆ, ಅಂದರೆ ಹೆಚ್ಚು ಕಡಿಮೆ ಬಿ ಜೆ ಪಿಗೆ 95 ಸ್ಥಾನ ಬಂತು ಅಂತ ಹೇಳಿದರೆ, ಅಥವಾ ಅದಕ್ಕಿಂತ ಕಡಿಮೆನೇ ಬಂತು ಅಂತಲೇ ಇಟ್ಕೊಳ್ಳಿ, ಆಗ ಏನು ಮಾಡುತ್ತೆ, ಒಂದು ವೇಳೆ ಕಾಂಗ್ರೆಸ್ಗೆ ಸ್ಪಷ್ಟವಾದ ಬಹುಮತ 113 ಹೆಚ್ಚು
ಬಹುಮತದ ನಂಬರ್ ಬರದೇ ಹೋದಲ್ಲಿ ಆ ಸಂದರ್ಭದಲ್ಲಿ ಏನು ಮಾಡುತ್ತೆ ಸ್ಪಷ್ಟವಾಗಿ ಇಮಿಡಿಯೇಟ್ಲಿ ಬಿ ಜೆ ಪಿ ಹೋಗ್ಬಿಟ್ಟು ರಾಜ್ಯಪಾಲರಿಗೆ ಇಲ್ಲ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥ ಪತ್ರವನ್ನು ಕೊಡುತ್ತೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಜೆ ಡಿ ಎಸ್ನ ಎಲ್ಲ ಶಾಸಕರು ಕೂಡ ಬಿ ಜೆ ಪಿಗೆ ಸಪೋರ್ಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿಬಿಟ್ಟು ಅವರಿಗೆ ಸಪೋರ್ಟ್ ಕೊಡೋದು ಜೊತೆಗೆ ಈ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನು ಈಗಾಗಲೇ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. ಈಗ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಾನು ಡಿ ಕೆ ಹ್ಯಾಂಡ್ಸ್ನಲ್ಲಿ ಈ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದ್ದೆ, ಬಹುಶಃ ಕೆಲವರು ನೋಡಿರ್ತೀರ. ಈಗಾಗಲೇ ಕುಮಾರಸ್ವಾಮಿ ಅವರು ಒಂದು ಷರತ್ತನ್ನು ಹಾಕಿದ್ದಾರೆ, ಓಪನ್ ಆಫರನ್ನು ಕೊಟ್ಟಿದ್ದಾರೆ, ಜೊತೆಗೆ ಷರತ್ತನ್ನು ಕೂಡ ಹಾಕಿದ್ದಾರೆ ಅಂತೇಳಿ. ಇದು ಓಪನ್ ಆಫರ್ ಇದೆಯಲ್ಲ, ಇದು ರಾಜಕಾರಣದ ಒಂದು ಗಿಮಿಕ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತೇಳಿ ಈ ತಂತ್ರವನ್ನು ಕುಮಾರಸ್ವಾಮಿ ಅವರು ಈಗ ಅನುಸರಿಸ್ತಿದ್ದಾರೆ. ಇದೇ ಕಾರಣದಿಂದ ಈಗಾಗಲೇ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಕಂಡೀಷನ್ಸ್ ಏನಿದೆ, ಹಾಕಿರುವಂಥ ಕಂಡೀಷನ್ಸ್ ಏನಿದೆ, ಇದು ಬಿ ಜೆ ಪಿ ಒಪ್ಪಿಗೆ ಕೊಟ್ಟಿದೆ ಅಂತೇಳಿ. ಇಲ್ಲಿ ಬಿ ಜೆ ಪಿ ಅನ್ನೋದಕ್ಕಿಂತಲೂ ಕೂಡ ಆರ್ ಎಸ್ ಎಸ್ ಪ್ರಮುಖ ಪಾತ್ರವನ್ನು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡುವಂಥ ವಿಚಾರದಲ್ಲಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿದೆ ಅನ್ನೋದನ್ನು ಬಹುಶಃ ಯಾರೂ ಕೂಡ ಮರಿಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಸಿಂಗಾಪುರಕ್ಕೆ ಕುಮಾರಸ್ವಾಮಿ ಅವರು ಹೋಗಿರೋದ್ರ ಜೊತೆಗೆ ಒಬ್ಬ ಆರ್ ಎಸ್ ಎಸ್ನ ಮುಖಂಡರು ಕೂಡ ಹೋಗಿದ್ದಾರೆ, ಅವರ ಜೊತೆಗೆ ಅಮಿತ್ ಶಾ ಆಪ್ತರು ಕೂಡ ಹೋಗಿದ್ದಾರೆ. ಅಮಿತ್ ಶಾ ಜೊತೆಗೆ ಕುಮಾರಸ್ವಾಮಿಯವರು ಇವತ್ತು ನಿನ್ನೆಯಿಂದ ಒಂದು ಮಾತುಕತೆಯನ್ನು ಮಾಡ್ತಿರೋದಲ್ಲ. ಒಂದು ಮಾಹಿತಿಯ ಪ್ರಕಾರ ಕಳೆದ ಆರು ತಿಂಗಳ ಹಿಂದೆಯೇ ಒಮ್ಮೆ ಅಮಿತ್ ಶಾ ಜೊತೆಗೆ ಈ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಗಳು ಬಂತು ಅಂತಾದರೆ ಅವತ್ತು ನಾನು ನಿಮಗೆ ಬೆಂಬಲವನ್ನು ಕೊಡ್ತೇವೆ, ಜೊತೆಗೆ ನಮಗೆ ಏನಿದೆ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ ಅಂತ ಹೇಳಿ. ಅಂದರೆ ಒಂದು ಇಬ್ಬರ ನಡುವೆ ಕೂಡ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದಲ್ಲಿ ಒಂದಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ. ಆ ಅಂಶಗಳು ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಜೆ ಡಿ ಎಸ್ನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ. ಹಾಗಾದರೆ ಹೇಗೆ ಕುಮಾರಸ್ವಾಮಿ ಒಪ್ಪು ಬಿಡ್ತಾರ ಅಂತೇಳಿ. ಹೌದು, ಜೆ ಡಿ ಎಸ್ಗೆ ಸದ್ಯದ ಅಗ್ರಿಮೆಂಟ್ ಪ್ರಕಾರ, ಅಂದರೆ ಇದುವರೆಗೆ ಆಗಿರುವಂಥ ಅಗ್ರಿಮೆಂಟು, ಮುಂದೆ ಬದಲಾವಣೆ ಆಗಬಹುದು. ಇನ್ ಕೇಸ್ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಮೈತ್ರಿ ಆಗಿದ್ದೇ ಹೋದಾದಲ್ಲಿ ಬದಲಾವಣೆ ಕೂಡ ಆಗ್ಬೋದು. ಬಟ್ ಈಗ ಆಗಿರುವಂಥ ಅಗ್ರಿಮೆಂಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಜೆ ಡಿ ಎಸ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ, ರೇವಣ್ಣ ಅವರನ್ನು ಡಿ ಸಿ ಎಂ ಮಾಡಿಕೊಡೋದು, ಜೊತೆಗೆ ಸಚಿವ ಸಂಪುಟದಲ್ಲಿ 6 ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ಅವರು ಈ ಸಚಿವ ಸ್ಥಾನದಲ್ಲಿ 6 ಜನರಿಗೆ, ಕುಮಾರಸ್ವಾಮಿ ಹೇಳಿದಂಥ 6 ಜನರಿಗೆ ಅವರು ಕೇಳಿದಂತಹ ಸಚಿವ ಸ್ಥಾನವನ್ನು ಒದಗಿಸೋದು, ಕುಮಾರಸ್ವಾಮಿಯವರನ್ನು ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ಒಂದು ಆಫರನ್ನು ಬಿ ಜೆ ಪಿಯವರು ಇವರಿಗೆ ಕೊಟ್ಟಿದ್ದಾರೆ ಅನ್ನೋದು. ಯಾರಿಗೆ? ಕುಮಾರಸ್ವಾಮಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಇದಕ್ಕೆ ಒಪ್ಪಿದಾರಾ? ಇಲ್ಲ, ಕುಮಾರಸ್ವಾಮಿ ಇದಕ್ಕೆ ಒಪ್ಪಿಲ್ಲ ಅನ್ನೋಂಥ ಮಾಹಿತಿಯು ಕೂಡ ಇದೆ. ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗ ಸಿಂಗಾಪುರಕ್ಕೆ ಹೋಗಿದ್ದಾರೆ. ಕುಮಾರಸ್ವಾಮಿಯ ಡಿಮ್ಯಾಂಡ್ ಏನು ಅಂತ ಹೇಳಿದರೆ, ಕುಮಾರಸ್ವಾಮಿ ಹೇಳ್ತಿರೋದು ಮುಖ್ಯಮಂತ್ರಿ ಸ್ಥಾನವನ್ನು ನಮಗೆ ಬಿಟ್ಕೊಡ್ಬೇಕು, ನನಗೆ ಅಂದರೆ ಸ್ವತಃ ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಸಚಿವ ಸಂಪುಟದಲ್ಲಿ ಮೇಜರ್ ನಂಬರ್ಸ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ಸ್ ಏನಿದೆ ಇದನ್ನು ಜೆ ಡಿ ಎಸ್ನವ್ರಿಗೆ ಬಿಟ್ಕೊಡ್ಬೇಕು, ಜೊತೆಗೆ ನಾವು ಹೇಳಿದ ಪೋರ್ಟ್ಫೋಲಿಯೋನೇ ಕೊಡಬೇಕು. ಸಚಿವ ಸ್ಥಾನವನ್ನು ಅಥವಾ ಪರ್ಟಿಕ್ಯುಲರ್ ಈ ಸ್ಥಾನವನ್ನು ನಾವು ಯಾರಿಗೆ ಹೇಳ್ತೀವೋ ಅವರಿಗೆ ಕೊಡಬೇಕು, ಜೊತೆಗೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಹಸ್ತಕ್ಷೇಪಗಳನ್ನು ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಬಿ ಡಬ್ಲ್ಯೂ ಅಥವಾ ವಿದ್ಯುತ್ ಅಥವಾ ಪವರ್ ಡಿಪಾರ್ಟ್ಮೆಂಟ್, ಇಂಧನ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಇನ್ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಇದನ್ನು ಈ ಸಚಿವ ಸ್ಥಾನವನ್ನು ಜೆ ಡಿ ಎಸ್ನವ್ರಿಗೆ ಕೊಟ್ಟರು ಅಂತ ನೆಡ್ಕೊಳ್ಳಿ. ಹಾಗೇನಾಗುತ್ತೆ, ಬಿ ಜೆ ಪಿಯವರು ಮೂಗು ತೋರಿಸುವಂಥ ಸಾಧ್ಯತೆ ಇರುತ್ತೆ ಅಥವಾ ಆರ್ ಎಸ್ ಎಸ್ನವರು ಮೂಗು ತೋರಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಏನೇ ಇದ್ದರೂ ಕೂಡ ನಾವು ಇಂಡಿಪೆಂಡೆಂಟ್ ಆಗಿ ನಡೆಸೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋಂಥದ್ದು ಮೊದಲ ಬೇಡಿಕೆ. ಹೀಗಾಗಿ ಇಲ್ಲಿ ಎಲ್ಲೂ ಕೂಡ ಜೆ ಡಿ ಎಸ್ನವರು ಕಾಂಪ್ರಮೈಸ್ಗೆ ಸಿದ್ಧವೇ ಇಲ್ಲ ಅನ್ನೋಂಥದ್ದು. ಯಾಕಂತ ಹೇಳಿದ್ರೆ, ಅವಶ್ಯಕತೆ ಇದ್ದರೆ ಬನ್ನಿ, ಅವಶ್ಯಕತೆ ಇಲ್ಲ ಅಂದರೆ ಬಿಡಿ ಅನ್ನೋಂಥ ಮನಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಹಾಗಂತೇಳಿ ಕೊಟ್ಟ ಮಾತಿಗೆ ತಪ್ಪಬಾರದು, ಒಂದು ಸಲ ತಪ್ಪಿದ್ದೀವಿ ಮತ್ತೆ ತಪ್ಪಬಾರ್ದು ಅನ್ನೋಂಥ ಕಾರಣಕ್ಕೆ ಈ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಅದೇನೇ ಇದ್ದರೂ ಕೂಡ 13ನೇ ತಾರೀಕು ರಿಸಲ್ಟ್ ಆದ ನಂತರ 14ನೇ ತಾರೀಕು 13ನೇ ತಾರೀಕು ಏನಾಗುತ್ತೆ ಕತೆ ನೋಡಿಕೊಂಡು 13ನೇ ತಾರೀಕು ರಾಜ್ಯಕ್ಕೆ ಬರ್ತಾರೆ. ಅವತ್ತು ರಾಜ್ಯದಲ್ಲಿ ತಮ್ಮ ಗೇಮ್ಗಳನ್ನು ಪ್ಲೇ ಮಾಡಲಿಕ್ಕೆ ಶುರು ಮಾಡ್ತಾರೆ ಕುಮಾರಸ್ವಾಮಿ ಮತ್ತು ಅವರ ಆಪ್ತರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಬಟ್ ಅದೇನೇ ಇದ್ರೂ ಕೂಡ ಈಗಾಗಲೇ ಬಿ ಜೆ ಪಿ ತನ್ನ ಸ್ಟ್ರಾಟಜಿಯನ್ನು ಒಂದು ಕಡೆಯಿಂದ ಮಾಡ್ತಿದ್ರೆ, ಮತ್ತೊಂದು ಕಡೆ ಆರ್ ಎಸ್ ಎಸ್ ಕೂಡ ತನ್ನ ಸ್ಟ್ರಾಟಜಿಯನ್ನು ಮಾಡ್ತಿದೆ, ಇನ್ನೊಂದು ಕಡೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಈ ಪಕ್ಷಗಳು ಕೂಡ ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು, ತಮ್ಮ ತಮ್ಮ ರಣತಂತ್ರಗಳನ್ನು, ತಮ್ಮ ತಮ್ಮ ಚಕ್ರವ್ಯೂಹಗಳನ್ನು ರಚನೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾವೆ. ಬಟ್ ಈ ಚದುರಂಗದ ಆಟದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರ ಜೊತೆಗೆ ಯಾರು ಮೈತ್ರಿ ಮಾಡ್ಕೊಳ್ತಾರೆ, ಇವೆಲ್ಲದೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದ್ರೆ ಶನಿವಾರ ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೆ ಎಲ್ಲರೂ ಕೂಡ ಕಾಯಲೇಬೇಕಾದಂಥ ಅನಿವಾರ್ಯತೆ ಇದೆ. ಬಟ್ ಈ ನಡುವೆ ನಿಮಗೇನು ಅನಿಸುತ್ತೆ, ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವಿನ ಮೈತ್ರಿ
ವಿಚಾರದ ಲೆಕ್ಕಾಚಾರ, ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿಯವರು ಸಿಂಗಾಪುರಕ್ಕೆ ಹೋಗಿ ಅಲ್ಲಿ ಡೀಲಿಂಗ್ಗೆ ಕೂತಿರುವಂಥ ವಿಚಾರ ಇವೆಲ್ಲದರ ಬಗ್ಗೆ ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ, ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈಶ್ವರ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.